ಒನ್ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಈಗೊಂದು ಆಸ್ಪತ್ರೆ ಹೋದರೆ ನಾವು ಅಲ್ಲಿರುವಂಥ ನರ್ಸ್ಗಳಾಗಿರ್ಬೋದು, ಅಲ್ಲ ಇಲ್ಲ ಅಲ್ಲಿರುವಂಥ ಅಟೆಂಡರ್ಗಳಾಗಿರ್ಬೋದು, ಯಾವ ರೀತಿಯ ಒಂದು ಕೆಲಸ ನಿರ್ವಹಿಸ್ತಾರೆ ರೋಗಿಗಳನ್ನ, ನಮ್ಮ ಯಾರೋ ರಿಲೇಟಿವ್ ಯಾರೋ ಆಸ್ಪತ್ರೆಲಿ ಇರ್ತಾರೆ, ಅವರನ್ನು ಯಾವ ರೀತಿ ನೋಡ್ಕೋತಾರೆ ನಾವಿರೋದು ಇಲ್ಲದೇ ಇರೋ ಟೈಮಲ್ಲಿ. ಅವರು ನಮ್ಗೆ ಯಾರಿಗೂ ಗೊತ್ತಿರಲ್ಲ, ನಾವು ಅಂದ್ಕೋತಿರ್ತೀವಿ ತುಂಬ ಒಳ್ಳೆ ಹಾಸ್ಪಿಟಲ್ ಅದು, ಎಲ್ಲ ತುಂಬ ಚೆನ್ನಾಗಿ ಫೆಸಿಲಿಟಿ ಕೊಡ್ತಾರೆ ಅಂತ. ಬಟ್ ಒಳಗಡೆ ಆಗಿರುವಂಥ ತುಂಬ ವಿಷಯಗಳು ನಮಗೆ ಗೊತ್ತಾಗಲ್ಲ. ಈ ಒಂದು ಉತ್ತರಾಖಂಡದಲ್ಲಿ ರುಡ್ಕೆ ಅಂತ ಒಂದು ಜಾಗದಲ್ಲಿ ಈ ಒಂದು ಘಟನೆ ನಡೆದಿದೆ. ಏನು ಅಂದರೆ ನೀವು ಈ ವಿಡಿಯೋ ನೋಡ್ಬೋದು ನೀವು. ಒಬ್ಬ ಅಟೆಂಡರು ಇಲ್ಲ ನರ್ಸ್ ಅವನು ಆ ಮಗು ಅಳ್ತಿದೆ ಅಂದ್ಬಿಟ್ಟು ಆ ಮಗು ಕಾಲನೇ ಮುರಿದ್ಬಿಟ್ಟಿದ್ದಾನೆ. ಒಂದು ಕರುಣೆ ಇಲ್ಲದೇ ಇರೋ ರೀತಿಯಲ್ಲಿ ಜಸ್ಟ್ ಆ ಮಗು ಅಳ್ತಿದೆ ಅಂತ. ಇದು ಈ ಬಗ್ಗೆ ಹಾಸ್ಪಿಟಲವ್ರಿಗೂ ಗೊತ್ತಿಲ್ಲಂತೆ, ಆ ಮಗು ಪೇರೆಂಟ್ಸ್ಗಳು ಆ ತಂದೆ ತಾಯಿ ಆ ಮಗು ಏನು ಕಳ್ತಿದೆ ಅಂತ ಒಂದು ಡಾಕ್ಟರ್ ಹತ್ರ ಬೇರೆ ಡಾಕ್ಟರ್ ಹತ್ರ ಒಂದು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ತೋರಿಸಿದಾಗ ಗೊತ್ತಾಗಿದೆ ಯಾರೊಬ್ಬರು ಮ್ಯಾನ್ ಹ್ಯಾಂಡಲ್ ಬೇಕು ಅಂತಲೇ ಆ ಒಂದು ಯಾರೊಬ್ಬರು ಬೇಕು ಅಂತಲೇ ಒಂದು ಕಾಲನ್ನು ಮುರಿದಿದ್ದಾರೆ ಅಂತ ಅಲ್ಲಿ ಗೊತ್ತಾಗುತ್ತೆ. ಈ ಬಂದು ನೆಕ್ಸ್ಟು ಅವ್ರು ಹಾಸ್ಪಿಟಲ್ ಕೇಳಿದಾಗ ಅವ್ರಿಗೂ ಏನಾಗಿದೆ ಅಂತ ಗೊತ್ತಾಗಲ್ಲ. ಕೊನೆ ಇವರು CCTV ಫುಟೇಜನ್ನು ತೆಗೆದು ನೋಡಿದಾಗ ಗೊತ್ತಾಗಿದೆ ಈ ಒಬ್ಬ ಅಟೆಂಡರ್ ಅವನೊಬ್ಬ ಮಗುನ ನೋಡ್ಕೋಬೇಕಾಗಿದ್ದಂಥವನು ಮಗು ಅಳ್ತಿದೆ ಅಂತ ಒಂದೇ ಒಂದು ಕಾರಣಕ್ಕೆ ಈ ಒಂದು ಮಗು ಕಾಲನ್ನೇ ಮುರಿದ್ಬಿಟ್ಟಿದೆ. ನೀವು ಅದನ್ನು ಕ್ಲಿಯರಾಗಿ ಆ ವಿಡಿಯೋದಲ್ಲಿ ನೋಡ್ಬೋದು. ಈ ರೀತಿ ಒಂದು ಈ ಮಾಡಿರುವಂಥ ಈ ವ್ಯಕ್ತಿ ಈಗ ಸದ್ಯಕ್ಕೆ ಕಣ್ಮರೆ ಆಗಿದ್ದಾನೆ, ಎಲ್ಲಿ ಎಲ್ಲ ಹೋಗ್ಬಿಟ್ಟಿದ್ದಾನೆ. ಬಿಟ್ಟು ಪೊಲೀಸರು ಇವನಿಗೆ ಹುಡುಕ್ತಾ ಇದ್ದಾರೆ. ಈ ಒಂದು ಹಾಸ್ಪಿಟಲಿನ ಫುಟೇಜನ್ನು ಹಾಸ್ಪಿಟಲ್ಗಳು ಒಂದು ಪಬ್ಲಿಕ್ಕಿಗೆ ಬರೆದಿರೋ ಥರ ಮಾಡೋದು ಕೊಟ್ಟಿದ್ರು, ಬಟ್ ಪೊಲೀಸ್ಗಳಿಗೆ ಅದು ಫೈನಲಿ ಸಿಕ್ಕಿದೆ. ಅವ್ರಿಗೋಸ್ಕರ ಈ ಒಂದು ಹುಡುಕಾಟ ಇದೆ. ಪೊಲೀಸ್ ಒಂದು ಹಾಸ್ಪಿಟಲ್ ಮೇಲೂ ಒಂದು ಆ್ಯಕ್ಷನ್ನ ತೊಗೊಂಡಿದ್ದಾರೆ. ಒಂದು ತಂದೆ ತಾಯಿಗೆ ಹೇಗೆ ಆಗಿರ್ಬೋದು ಈಗ ಒಂದು ಈ ರೀತಿ ಒಂದು ಸಣ್ಣ ಕೇವಲ 3 ದಿನದ ಮಗು, ಅದು 3 ದಿನದ ಮಗು ಮೇಲೆ ಈ ಒಂದು ರೀತಿಯ ಹಲ್ಲೆ ಹರಾಸ್ಮೆಂಟ್ ಅಂತಲೇ ಹೇಳ್ಬೋದು, ಹರಾಸ್ ಮಾಡಿದ್ದಾನೆ ಈ ಒಂದು ಕರುಣೆ ಇಲ್ಲದೆ ರೀತಿ. ಏನಾಗುತ್ತೋ ಕಾದು ನೋಡಬೇಕು ನಾವು. ಪೊಲೀಸು ಒಳ್ಳೆ ಆ್ಯಕ್ಷನ್ ತೊಗೊಬೋದು, ಇಲ್ಲ ಹೊರಡೆ ಬರ್ತಾನೆ 2-3 ದಿನಕ್ಕೆ ಹಾಸ್ಪಿಟಲ್ಗೆ ಹೋಗಿ ಕಾದು ನೋಡಬೇಕು. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ವೀಡಿಯೋದಲ್ಲಿ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಲೈಕ್ ಬಟನ್ ಇದನ್ನು ಕ್ಲಿಕ್ ಮಾಡಿ, ಶೇರ್ ಮಾಡಿ, ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.